ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸತತ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಅತ್ತರ್ ಕಾಂಪೌಂಡ್ ಅಭಿಮಾನಿಗಳ ಬಳಗದ ವತಿಯಿಂದ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂತೋಷವನ್ನ ಹಂಚಿಕೊಳ್ಳಲಾಯಿತು. ಕಲಬುರಗಿ ನಗರದ ಅತ್ತರ್ ಕಾಂಪೌಂಡ್ ಬಡಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಮೋದಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿಗಳನ್ನು ಹಚ್ಚಿ ಸಂತೋಷವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಅತ್ತರ್ ಕಾಂಪೌಂಡ್ ಅಭಿಮಾನಿಗಳ ಹಿರಿಯರಾದ ಗೋವಿಂದಾಚಾರ್ಯ ಸರಡಗಿ, ಸಂದೀಪ್ ಕುಲಕರ್ಣಿ, ವಿಜಯಕುಮಾರ್ ಜೋಶಿ, ಶರಣು ಕಡಾಳೆ, ಭಿಕ್ಕಂ ಸಿಂಗ್ ಠಾಕೂರ್, ನಿಖಿಲ್ ಶೆಳಗಿಕರ್, ಮಧುಪಾಳ, ಲಾಲ್ಜಿ ಪುಂಡಲಿಕ್, ಶಾಂತು, ಮಹೇಶ್, ಭೀಮ್ಸೇನ್, ಅಂಬರೀಶ್, ಸುನಿಲ್ ಕಟಾರೆ, ಶರಣು ಸಟ್ಕಿನ್ ಸೇರಿದಂತೆ ಅತ್ತರ್ ಕಾಂಪೌಂಡ್ ಬಡಾವಣೆಯ ಜನರು ಪಾಲ್ಗೊಳ್ಳುವ ಮೂಲಕ ಸಂಭ್ರಮಿಸಿದರು. ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ದೇಶಭಕ್ತ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಕಾರಣ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಸಿಹಿ ಹಂಚಿ ಪಟಾಕಿ ಹಚ್ಚುವ ಮೂಲಕ ಸಂಭ್ರಮಾಚರಣೆಯನ್ನು ದಿನಾಂಕ 9 ಜೂನ್ 2024 ರವಿವಾರದಂದು ಬೆಳಿಗ್ಗೆ 11:30 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತಿ ಸೇನೆಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ ಸ್ವಾದಿ, ರಾಜು ಕಮಲಾಪುರೆ, ಸಿದ್ದು ಕಂದಗಲ್, ದಶರಥ್ ಇಂಗೋಳೆ, ರಾಜು ಸ್ವಾಮಿ, ಚಿದಾನಂದ ಮಠಪತಿ, ಸಂಗು ಕಾಳನೂರ್, ರಾಮ್ ಸೇವಕ್ ಶಿವು, ಆನಂದ್ ಶಿರ್ಕೆ, ರಘು ಗುತ್ತೇದಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೈ ಶ್ರೀರಾಮ್. ಏನು ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಸಂಭ್ರಮಾಚರಣೆ ಮಾಡುವಂಥ ದಿನ. ಏನಪ್ಪ ಅಂದರೆ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಏನು NDA ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನು ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ರಾಮ್ ಸೇನೆ ಆಗಿರ್ಬೋದು, ಹಾಗೆ ಹಿಂದೂ ಪರ ಹೋರಾಟಗಾರರು ಸೇರಿಕೊಂಡು ಇವತ್ತಿನ ದಿವಸ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಪೌಟೇಸರ್ ಅಂತೇಳಿ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿಯವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಅಲ್ಲ ಇಡೀ ದೇಶಕ್ಕೆ ಇದೊಂದು ಸಂಭ್ರಮಾಚರಣೆ ಆಗುವಂಥ ದಿನ. ಅದು ಆಗೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಂಗೊಳ್ಳಿ ರಾಯಣ್ಣ ಅವರಿಗೆ
ಮೋದಿಜಿಯವರಿಗೆ. ಮೋದಿಜಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ನಂತರ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಗೃಹ ಕಚೇರಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ನಂತರ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ನವದೆಹಲಿಯ ಅವರ ಗೃಹ ಕಚೇರಿಯಲ್ಲಿ ಹೂಗುಚ್ಛ ನೀಡಿ ಸನ್ಮಾನಿಸುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಗೋಪಾಲ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯ ವತಿಯಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಸಾರ್ವಜನಿಕರು ಮತ್ತು ರೈತರು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ 9 11 ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆಯು ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಅಗತ್ಯ ಮುಂಜಾಗ್ರತೆ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರು ಮನವಿ ಮಾಡಿದ್ದಾರೆ. ಈ ಕುರಿತು ಕಲಬುರಗಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತವು ಆಗಾಗ ನೀಡಲಾಗುವ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ತಿಳಿಸಿದ್ದಾರೆ. ಭಾರಿ ಮಳೆಯಿಂದ ಸ್ಥಳೀಯವಾಗಿ ಇಳಿಜಾರು ಪ್ರದೇಶಗಳಲ್ಲಿ ಹೆಚ್ಚು ನೀರು ತುಂಬಿಕೊಳ್ಳುವ ಕೆಳಹಂತದ ರಸ್ತೆಗಳು ನೀರಿನಿಂದ ಮುಳುಗುವ ಸಾಧ್ಯತೆ ಇರುತ್ತದೆ. ರೈಲ್ವೆ ಅಥವಾ ರಸ್ತೆಯ ಕೆಳ ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಅತಿ ಹೆಚ್ಚಿನ ಮಳೆಯಿಂದ ವಾಹನ ಸವಾರರಿಗೆ ರಸ್ತೆ ಕಾಣದೇ ಇರಬಹುದು. ರಸ್ತೆಗಳು ನೀರಿನಿಂದ ತುಂಬಿಕೊಂಡು ಕಲಬುರಗಿ ನಗರ ಅಥವಾ ಪಟ್ಟಣ ಪ್ರದೇಶದಲ್ಲಿ ವಾಹನ ದಟ್ಟಣೆಯಾಗಬಹುದು. ರಸ್ತೆಗಳು ಹಾಳಾಗುವುದಲ್ಲದೆ ಅಪಾಯದಲ್ಲಿ ಇರುವ ಹಳೆ ಕಟ್ಟಡಗಳು ಕುಸಿಯುವ ಸಾಧ್ಯತೆ ಇರುತ್ತದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಹಾಗೂ ಕೆಸರುಗದ್ದೆಯಾಗುವ ಸಾಧ್ಯತೆ ಹೆಚ್ಚು. ನದಿಯಲ್ಲಿ ಪ್ರವಾಹದ ಜೊತೆಗೆ ಗುಡುಗು ಮಿಂಚು ಸಹಿತ ಸಿಡಿಲು ಬೀಳುವ ಸಾಧ್ಯತೆ ಇರುತ್ತದೆ. ಭಾರಿ ಮಳೆಯಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ವಾಹನ ಸವಾರರು ಅತಿ ಹೆಚ್ಚು ನೀರು ಬರುವ ಪ್ರದೇಶದ ಕಡೆಗೆ ಅಥವಾ ನದಿ ದಡಗಳಲ್ಲಿ ಸಂಚರಿಸಬಾರದು. ಸಂಚಾರಿ ನಿಯಮಗಳನ್ನು ಅನುಸರಿಸುವುದು, ಹೆಚ್ಚು ನೀರು ತುಂಬಿಕೊಳ್ಳುವ ಕೆಳಹಂತದ ಹಾಗೂ ಇಳಿಜಾರು ಪ್ರದೇಶದಲ್ಲಿ ವಾಸಿಸುವವರು ಸುರಕ್ಷತೆ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವುದು, ಹಳೆಯ ಕಟ್ಟಡ ಅಥವಾ ಕಚ್ಚಾ ಮನೆಗಳಲ್ಲಿ ವಾಸಿಸಬಾರದು, ಸಿಡಿಲು ಬೀಳುವ ಸಂಭವ ಇರುವುದರಿಂದ ದನಕರುಗಳನ್ನು ಸುರಕ್ಷಿತವಾಗಿರಿಸುವುದು ಹಾಗೂ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಬಾರದು ಎಂದು ಮನವಿ ಮಾಡಲಾಗಿದೆ. ಇದಲ್ಲದೆ ಸಾರ್ವಜನಿಕರು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು. ನಿರಂತರ ಮಳೆಯಿಂದ ಅಪಾಯದಲ್ಲಿ ಇರುವ ಹಳೆಯ ಮನೆಗೋಡೆಗಳು ಹಾಗೂ ಇತರೆ ಕಟ್ಟಡಗಳು ಕುಸಿಯುವ ಸಾಧ್ಯತೆ ಇದ್ದು, ಸಾರ್ವಜನಿಕರು ಸುರಕ್ಷತೆಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು. ತೋಟಗಾರಿಕೆ ಬೆಳೆಗಳು ಹಾಗೂ ಇತರೆ ಬೆಳೆಗಳು ಹೆಚ್ಚಿನ ಮಳೆಯಿಂದ ನೀರು ನಿಂತು ಬೆಳೆ ಹಾಳಾಗುವ ಸಾಧ್ಯತೆ ಇರುತ್ತದೆ. ಬಸಿಗಾಲುವೆಗಳ ಮೂಲಕ ನೀರನ್ನು ಜಮೀನುಗಳಿಂದ ಹೊರಹಾಕಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ
ಕಲಬುರಗಿ ನಗರದ ವಾರ್ಡ್ ನಂಬರ್ 7 ಬರುವ ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿಯಲ್ಲಿ ಸಂಜು ಮಂಜಾಳ್ಕರ್ ಗೆಳೆಯರ ಬಳಗದ ವತಿಯಿಂದ ತಾಯಂದಿರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 7 ಬರುವ ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ನಿಮಿತ್ತ ಸಂಜು ಮಂಜಾಳ್ಕರ್ ಗೆಳೆಯರ ಬಳಗದ ವತಿಯಿಂದ ತಾಯಂದಿರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಕೃಷ್ಣಾ ನಾಯಕ್, ಪ್ರಮುಖರಾದ ಸಂಜು ಮಂಜಾಳ್ಕರ್, ಲಖನ್ ಚೌಹಾಣ್, ಮಾರುತಿ ವಿಟಕಾರ್, ನಾರಾಯಣ್, ರಾಕೇಶ್, ರವಿ ಸೇರಿದಂತೆ ಬಡಾವಣೆಯ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಕಲಬುರಗಿಯ ನಗರಾಧ್ಯಕ್ಷರು ಹಾಗೂ ನಮ್ಮ ನಾಯಕರಾಗಿರುವ ಚಂದು ಪಾಟೀಲ್ ಸರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಫಿಲ್ಟರ್ ಬೆಟ್ ಆಶ್ರಯ ಕಾಲನಿಯಲ್ಲಿ ಈ ಓಣಿಯ ಮುಖಂಡರು ಹಾಗೂ ಭೋಯಿ ಸಮಾಜದ ಅಧ್ಯಕ್ಷರಾಗಿರುವ ಸಂಜು ಮಾಂಜಳಿಕರ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಸಮಾಜದ ಬಡ ಹೆಣ್ಮಕ್ಕಳಿಗೆ ಇವತ್ತು ಸಂಜು ಮಾಂಜಳಿಕರ ಅವರ ಅನುದಾನದಿಂದ ಬಡ ಹೆಣ್ಮಕ್ಕಳಿಗೆ ಚಂದು ಪಾಟೀಲ್ ಸಾಹೇಬರ ಹುಟ್ಟುಹಬ್ಬ ಅಂಗವಾಗಿ ಸಾಡಿಯನ್ನು ವಿತರಣೆ ಮಾಡಲಾಗಿದೆ. ಸಂಜು ಮಾಂಜಳಿಕರ್ ಅವ್ರದ್ದು ಹೇಳೋದು ಒಂದೇ, ಚಂದು ಪಾಟೀಲ್ ಸಾಹೇಬರು ರಾಜಕೀಯವಾಗಿ ಬೆಳಿಬೇಕು, ಸಮಾಜ ಸೇವೆಯಲ್ಲಿ ಹಾಗೆ ತೊಡ್ಕೊಂಡು ಸಮಾಜ ಸೇವೆಯಲ್ಲಿ ಎಲ್ಲ ರೀತಿಯ ಸಹಾಯ ಮಾಡುತ್ತಾ ಯುವಕರಿಗೆ ಸಹಾಯ ಮಾಡುತ್ತಾ ಹಾಗೆ ಬೆಳೀಲಿ ಅಂತ ನಾನು ಸಹ ಶುಭ ಕೋರುತ್ತೀನಿ. ಇವತ್ತಿನ ದಿವಸ ನಮ್ಮ ಬಡಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಚಂದು ಪಾಟೀಲ್ ಸಾಹೇಬರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಪೊರೇಟರಾದ ಕೃಷ್ಣ ನಾಯಕ್, ನಾವೆಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ನಮ್ಮ ಓಣಿ ವತಿಯಿಂದ ಇವತ್ತು ಇಲ್ಲಿ ಈ ಬಡಾವಣೆಯಲ್ಲಿ ಸೀರೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಗೌಡರಿಗೆ ಎಲ್ಲರದ್ದು ಆಶೀರ್ವಾದ, ಮತ್ತಂದರೆ ಅವರು ಸದಾ ಸುಖವಾಗಿ ಇರಲಿ ಅಂಥೇಳಿ, 100 ಚೆನ್ನಾಗಿರಲಿ, ರಾಜಕೀಯಲ್ಲಿ ಇನ್ನೂ ಬೆಳೆಯಲಿ ಅಂಥೇಳಿ ನಾವು ಎಲ್ಲರದ್ದು ಆಶ್ರಯಕಲ್ಲಿ ಮತ್ತು 7 ವಾರ್ಡಿಂದ ಅವರಿಗೆ ಆಶೀರ್ವಾದ ಶುಭ ಕೋರುತ್ತೇವೆ. ಎಲ್ಲರಿಗೆ ನಮಸ್ಕಾರ. ಚಂದು ಪಾಟೀಲ್ರು ಸರ್ ಬರ್ಡೇ ಅದರ ಇವತ್ತು, ಎಲ್ಲೋ ಮೇಳ ಕಲ್ತ್ರಿ ಎಲ್ಲ ಅವ್ರಿಗೆ ಸಂಜು ಮಂಜಳಕವ್ರ ನಿಂತ ಸಾರಿ ಎಲ್ಲ ಹಂಚಲತ್ತದಲ್ಲಿ ಹೆಣ್ಮಕ್ಳಿಗೆ ಇಷ್ಟೇ, ಅವ್ರಿಗೆಲ್ಲರ ಆಯುಷು ಆರೋಗ್ಯ ಎಲ್ಲ ದೇವ್ರು ಕಾಪಾಡ್ರಿ ಅವ್ರಿಗೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕವಯತ್ರಿ ಶಿಲ್ಪಾ ಜೋಶಿದಾಸ್ ವಿರಚಿತ ಭಾವಸಂಗಮ ಚೊಚ್ಚಲ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕವಯತ್ರಿ ಶಿಲ್ಪಾ ಜೋಶಿ ದಾಸ್ ವಿರಚಿತ ಭಾವಸಂಗಮ ಚೊಚ್ಚಲ ಕೃತಿ ಜನಾರ್ಪಣೆ ಸಮಾರಂಭವು ದಿನಾಂಕ 9 ಜೂನ್ 2024 ಬೆಳಿಗ್ಗೆ 10:30 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕೃತಿ ಲೇಖಕಿಯ ತಾಯಿ ಹಾಗೂ ತಂದೆಯವರಾದ ವಸಂತಮಾಲಾ ಮತ್ತು ಡಾಕ್ಟರ್ ಗುರುರಾಜ್ ಆಚಾರ್ಯ ಜೋಶಿ ಇವರಿಂದ ಕೃತಿ ಜನಾರ್ಪಣೆ ಮಾಡಲಾಯಿತು. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಕೃತಿ ಪರಿಚಯಿಸಿದರು. ನಾಡಿನ ಹಿರಿಯ ಸಂಸ್ಕೃತಿ ಚಿಂತಕರಾದ ಮಲ್ಲಿಕಾರ್ಜುನ್ ಕಡಕೋಳ ಹಾಗೂ ಆರೋಗ್ಯ ಇಲಾಖೆಯ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಶ್ರೀ ಗುರು ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಉಪನ್ಯಾಸಕರಾದ ಸುಧೀಂದ್ರ ದಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾವ್ಯ ಸಾಹಿತ್ಯ ಒಂದೆರಡು ಮಾತುಗಳು ಆಡ್ತೀನಿ ಅಂತೇಳಿ ಅದಕ್ಕೆ ನಾನೇ ಉತ್ತರವಾಗಿ ಬರೆದಿದ್ದೇನೆ. ಆರಂಭದಲ್ಲಿ ಭಾಷಣಕಾರರು ಹೇಳುತ್ತಾರೆ ಎರಡೇ ಎರಡು ಮಾತು. ಅವರ ಭಾಷಣ ಮುಗಿದಾಗ ನಮ್ಮ ಎರಡೂ ಕಿವಿಗಳು ತೂತು. ಇದನ್ನು ಸಹಿತ ನಿಮಗೆ ನೆನಪಿಸ್ತೀನಿ ನಾನು, ಇದನ್ನು ನಿಮಗೆ ಗಮನಕ್ಕೆ ಅಂತೇಳಿ ಯಾವುದು ಸುಳ್ಳು ಹೇಳಿಲ್ಲ.
ಸಾಹಿತ್ಯ ಮಾನಸಿಕ ಪರಿವರ್ತನೆಯ ಒಂದು ಸಾಧನ. ಶಾಸ್ತ್ರ ಸಾಹಿತ್ಯ ವೇದ ಉಪನಿಷತ್ತುಗಳಿಂದ ಹೇಳಿಕೊಂಡು ಅಸತೋಮಾ ಸದ್ಗಮಯ ತಮಸೋಮಾಧಿಪತಿಗಮಯ ವೃತ್ತೋರ್ಮಾ ಅಮೃತ ಗಮಯ, ಇದು ಬದುಕಿನ ಪ್ರಮುಖವಾದಂತಹ ಸಾಧನೆಯ ಲಕ್ಷಣ. ಇವು ಮೂರೇ ಸಾಕು, ಬೇರೆ ಏನು ಓದಬೇಕು? ಅಸತ್ಯದಿಂದ ಸತ್ಯದೆಡೆಗೆ, ಇದರಲ್ಲಿ ಅಸತ್ಯದಲ್ಲಿ ಸತ್ಯ, ಸತ್ಯ ಅಸತ್ಯದಲ್ಲಿ ಧರ್ಮ ಬಂತು, ನ್ಯಾಯ ಬಂತು, ನೀತಿ ಬಂತು, ಮಾನವೀಯತೆ ಬಂತು, ಎಲ್ಲವೂ ಬಂತು. ಶಾಸ್ತ್ರ ಸಾಹಿತ್ಯ ಅಂತ ನಮ್ಮಲ್ಲಿ ಮೂರು ಪ್ರಕಾರ ಸಾಹಿತ್ಯವನ್ನು ಮಾಡ್ತೇವೆ. ಒಂದೇದು ಶಾಸ್ತ್ರ ಸಾಹಿತ್ಯ, ವೇದ ಉಪನಿಷತ್ತು, ಪುರಾಣ ಸಾಹಿತ್ಯ, ಮಹಾಭಾರತ, ರಾಮಾಯಣ, ಶಿವಪುರಾಣಗಳು ಇತ್ಯಾದಿ, ಶೈವ ವೈಷ್ಣವ ಎಲ್ಲ ಪುರಾಣಗಳು ಸಹಿತ ಅಷ್ಟಾದಶ ಪುರಾಣಗಳು, 18 ಪುರಾಣಗಳಿವೆ. ಆ 18 ಪುರಾಣಗಳು ಸಹಿತ ಮನುಷ್ಯನ ಬದುಕಿಗೆ ಬೆಲೆಯನ್ನ, ಬಲವನ್ನ, ಸಾಧನೆಯನ್ನ, ವ್ಯಕ್ತಿತ್ವವನ್ನ, ನೈತಿಕ ಮೌಲ್ಯಗಳನ್ನ ಮತ್ತು ಮುಖ್ಯವಾಗಿ ಮನುಷ್ಯನ ಅಹಂಪತನದಿಂದ ಮೇಲೆತ್ತಕ್ಕಂತಹ ಕಾರ್ಯವನ್ನ ಕಾಲಕಾಲಕ್ಕೆ ಮಾಡಿಕೊಂತ ಬಂದದ್ದು ಕಾವ್ಯ. ಹೀಗಾಗಿ ಕಾವ್ಯಕ್ಕೆ ಬೆಲೆ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಯಾಕೆ ಶಿಲ್ಪಾ ಜೋಶಿ ಅವರು ಕಾವ್ಯದ ಮೂಲಕ ಇವತ್ತು ಬರೆದ ಇಷ್ಟೆಲ್ಲ ಆವಿಷ್ಠರ ಸೇರಿ ಸಂಭ್ರಮಿಸಿದ್ದಾರೆ, ಇಂತ ಕರೆಕ್ಟ್ ಇಲ್ಲ, ಶಕ್ತಿ ಹೋಗಿಬಿಟ್ಟು ಗಿಡದಿಂದ ಅಂತ ಭಾರತದಾಸರು ಇವತ್ತು ಅದ್ರಾಗ ನಮ್ಮ ಡಿ ಸಿ ಅವರು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿರಪ್ಪ, ಸಂಭ್ರಮ ರೆಡ್ ಅಲರ್ಟ್ ಮೂರು ದಿನ ಕಲಬುರಿಗೆ ಇಂತಹ ಸಂದರ್ಭದ ಯಾಕೆ ಒಂದೂವರೆ ಸಾವಿರ ವರ್ಷಗಳ ಕನ್ನಡದ ಇತಿಹಾಸ ಇಟ್ಕೊಳ್ಳಿ, 5000 ವರ್ಷಗಳ ಭಾರತೀಯ ಇತಿಹಾಸವನ್ನು ತೆಗೆದುಕೊಳ್ಳ್ರಿ, ಸಾಹಿತ್ಯದ ಚರಿತ್ರೆ ತೆಗೆದುಕೊಳ್ಳ್ರಿ, ನಮ್ಮಲ್ಲಿ ಕೆಲಸಕ್ಕೆ ಬಾರದ ವಸ್ತುವನ್ನು ಒಂದು ಕ್ಷಣವೂ ನಮ್ಮಲ್ಲಿ ನಾವು ಇಟ್ಕೊಳ್ಳೋದಿಲ್ಲ. ಅಂತ ಸಂದರ್ಭದಲ್ಲಿ 5000 1.5 ಸಾವಿರ ವರ್ಷಗಳ ಕಾಲ ನಮ್ಮ ಮಧ್ಯದಲ್ಲಿ ಶಾಸ್ತ್ರ ಇದೆ, ಪುರಾಣ ಇದೆ, ಸಾಹಿತ್ಯ ಇದೆ, ಕಾವ್ಯ ಇದೆ, ಕಥೆ ಇದೆ, ಕಾದಂಬರಿ ಇದೆ, ಇವೆಲ್ಲವುಗಳು ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವು ನಮಗೆ ಬೇಕು. ಯಾಕೆ ಬೇಕು? ಇದು ಎರಡನೇ ಮಾತು ನಾನು ಡಾಕ್ಟರಿಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಮಾನಸಿಕ ಮತ್ತು ದೈಹಿಕ ಗಾಡಿಗಳ ರಿಪೇರಿಗೆ ಗ್ಯಾರೇಜ್ಗಳಿದ್ವು, ಆದ್ರೆ ಮನುಷ್ಯನ ಮನಸ್ಸಿನ ರಿಪೇರಿಗೆ ಯಾವ ಗ್ಯಾರೇಜ್ಗಳು ಇಲ್ಲ. ಆ ಗ್ಯಾರೇಜ್ ಯಾವುದು ಅಂತಂದ್ರೆ ಅದು ಸಾಹಿತ್ಯ, ಸಂಗೀತ, ನಾಟಕ, ಕಲೆ ಇತ್ಯಾದಿಗಳ ಸಂವಹನದ ಮೂಲಕವಾಗಿ ನಮ್ಮ ಮನಸ್ಸು ಹೇಳ್ತವೆ. ಬಹಳಷ್ಟು ಮಂದಿ ಏನ್ರಿ ಪುರಾಣ ಓದೋದ್ರಿಂದ ಕೇಳ್ತಾರೆ ಹೋಗ್ಬಿಡ್ತಾರ, ಏನೇನು ಬದಲಾವಣೆ ಆಗೋದಲ್ಲ ಮನುಷ್ಯನಲ್ಲಿ. ಅವ್ರಿಗೆ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ಯಾಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ದುರ್ಯೋಧನ ಅಂತ ನಾವು ಹೆಸರು ಇಡೋದಿಲ್ಲ, ದುಶ್ಯಾಸನ ಅಂತ ಯಾಕೆ ಇಡೋದಿಲ್ಲ, ಶಕುನಿ ಅಂತ ಯಾಕೆ ಇಡೋದಿಲ್ಲ, ಕೀಚಕ ಅಂತ ಇಡಬೇಕು ಎಷ್ಟು ಚಂದ ಹೆಸರು ಯಾಕೆ ಇಡೋದಿಲ್ಲ, ಹೋಗ್ಲಿ ಹೆಣ್ಮಕ್ಕಳಿಗೆ ಸೂರ್ಪನಿಖೆ ಅಂತ ಹೇಳ್ರಿ ಎಷ್ಟು ಅದ್ಭುತ ಹೆಸರಿದೆ ಯಾಕೆ ಇಡೋದಿಲ್ಲ, ಯಾಕೆ ಇವರು ಕೆಟ್ಟವರು ಎನ್ನುವಂತ ಪರಿಕಲ್ಪನೆ ನಮ್ಮಲ್ಲಿ ಬೆಳೆದ. ಯಾಕೆ ಕೆಟ್ಟವರು ಅಂದ್ರೆ ಅವರು ಕೆಟ್ಟ ಕೆಲಸಗಳನ್ನು ಮಾಡುವುದರ ಮೂಲಕವಾಗಿ ಕೆಟ್ಟವರಾದ್ರು. ಇದರಿಂದ ಹೊರಗೆ ತರತಕ್ಕಂತಹ ಮಾಧ್ಯಮ ಕಲೆ ಸಾಹಿತ್ಯ ಯಾವುದು ಅಂತಂದ್ರೆ ಅದು ನಮ್ಮ ಸಾಹಿತ್ಯ, ಅದು ಕಾವ್ಯ, ಅದು ಕಥೆ, ಕಾದಂಬರಿ. ಆಲ್ಬರ್ಟ್ ಐನ್ಸ್ಟೈನ್ ಬಹಳ ದೊಡ್ಡ ವಿಜ್ಞಾನಿ, ನಿಮ್ಮ ಹೆಸರು ಕೇಳ್ತೀನಿ, ಆಲ್ಬರ್ಟ್ ಐನ್ಸ್ಟೈನ್ ತನ್ನ ಪುಸ್ತಕದಲ್ಲಿ ಬರೀತಾನೆ, ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾಗಿದ್ದರೆ, ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾಗಿದ್ದರೆ ನಿತ್ಯವೂ ಅವರಿಗೆ ಕಥೆಗಳನ್ನು ಹೇಳಿ. ನಿಮ್ಮ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಬೇಕಾಗಿದ್ದರೆ ಅವರಿಗೆ ಹೆಚ್ಚು ಕಥೆಗಳನ್ನು ಹೇಳಿ. ಒಬ್ಬ ವಿಜ್ಞಾನ ಆ ಶಕ್ತಿ, ಆ ಸಾಮರ್ಥ್ಯ ಕಾವ್ಯದಲ್ಲಿ ಸಾಹಿತ್ಯ. ನಮ್ಮ ಸುಳ್ಪುರದ ಕವಿ ಅಂತ ನಾವು ಕರಿತೇವೆ ಎಂದು ಸಂಶೋಧಕರು ಒಪ್ಪಿಕೊಂಡಿಲ್ಲ, ಲಕ್ಷ್ಮೀಶನ್ ನಾನು ಲಕ್ಷ್ಮೀಶಯ ಸುರ್ಪುರದವನಂತೆ ಜೈಮಿನಿ ಭಾರತ ಬಂದ ಬರ್ತದೆ, ಜೈಮಿನಿ ಭಾರತ ಬರ್ತಂತ ಕವಿ ಅವರು ಬಹಳ ಮುಖ್ಯವಾದ ಭಾರತಗಳು ರಾಮಾಯಣ ಅದು ಕುಮಾರವ್ಯಾಸ ಭಾರತ ಅಂತಂದ್ರೆ ಈ ಜೈಮಿನಿ ಭಾರತ ಒಂದು ಬಹಳ ಪ್ರಸಿದ್ಧವಾದಂತಹ ಭಾರತದ ಭಾರತದ ಒಂದು ಕಥಾಭಾಗ. ಆ ಲಕ್ಷ್ಮೀಶನ ಜೈಮಿ ಭಾರತದಲ್ಲಿ ಎರಡು ಶ್ಲೋಕಗಳನ್ನು ಬರೀತಾರೆ. ಮೊದಲನೇ ಶ್ಲೋಕ ಸುರಪುರದ ಭಾಗದ ಆರಾಧ್ಯ ದೈವ ನಟಿಸ್ತಕ್ಕಂಥ ಒಂದು ಶ್ಲೋಕ. ಎರಡನೇ ಶ್ಲೋಕ ಒಂದು ಹರಿ, ಎರಡನೇ ಹರ, ಹರಿಹರ ಸಮನ್ವಯ ನಮ್ಮ ಇದರಲ್ಲಿ ಬಂದಿದ್ದು ಸಾಹಿತ್ಯದಲ್ಲಿ, ಅದಕ್ಕೆ ಪ್ರಾರ್ಥನಾ ದೇವತಾ ಸ್ಮೃತಿ ಅಂತ ಕರಿತೇವೆ. ಆ ದೇವತಾ
ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಅಲ್ಲಿ ಕೊಡ್ತಾನೆ. ಆ ಎರಡನೇ ಪದ್ಯದಲ್ಲಿ ಭಗವಂತನನ್ನ ಸಾಮರಸ್ಯದ ಸಂಕೇತವಾಗಿ ಅಲ್ಲಿ ವರ್ಣಿಸಿದ ಶಿವನನ್ನ, ಶಿವಸ್ತುತಿ ಕರಸ್ತುತಿ ಸಾಮರಸ್ಯದ ಸಂಕೇತವಾಗಿ ವರ್ಣಿಸಿದ. ಅಂದ್ರೆ ನಮ್ಮ ಪುರಾಣಗಳು ಸಹಿತ ಕಾಲಕಾಲಕ್ಕೆ ಸಮನ್ವಯ ಸಾಮರಸ್ಯವನ್ನು ತಮ್ಮ ಕಾವ್ಯದ ಮೂಲಕವಾಗಿ ಬರೀ ಹೇಳಲು ಮಾತ್ರವಲ್ಲ ಪಾಲಿಸಿಕೊಂಡು ಬಂದಂತ ಉದಾಹರಣೆಗಳಿವೆ. ಆ ಹಿನ್ನೆಲೆಯಲ್ಲಿ ಕಾವ್ಯಕ್ಕೆ ಅಂತ ಒಂದು ಶಕ್ತಿ ಇದೆ. ಕಲಬುರಗಿ ನಗರ ಹಾಗೂ ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಬಲು ಜೋರಾಗಿದ್ದು, ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಪ್ರಮುಖ ಬೀದಿಗಳ ಪಕ್ಕದಲ್ಲಿ ಕೊಡೆಗಳ ಮಾರಾಟದ ಭರಾಟೆ ಬಲು ಜೋರಾಗಿ ನಡೆದಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.